ಶ್ರೀ ದೇವೇಗೌಡ ಉಪಾಧ್ಯ ಅವರ ಪಾದಗಳನ್ನು ನಮಸ್ಕರಿಸ್ತಾ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಸಿಎಂ ಇಬ್ರಾಹಿಂ ಅವರಿಗೆ ನಮಸ್ಕರಿಸ್ತಾ, ಜಾತ್ಯಾತೀತ ಜನತಾದಳದ ಚಿಹ್ನೆ ತೆನೆ ಒತ್ತ ರೈತ ಮಹಿಳೆಯ ಸೂಚಕವಾಗಿ ನಮ್ಮ ಪುಟಾಣಿ ಪೂರ್ವಿಯವರಿಗೆ ಶುಭಗಳು ಕೊಡಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ವಿಶೇಷವಾಗಿ ದಿಂಬಚಾಮರಳ್ಳಿ ಗ್ರಾಮದಲ್ಲಿ ನನ್ನೆಲ್ಲರ ಸ್ನೇಹಿತ ಮಿತ್ರರನ್ನ ಹಿರಿಯನ್ನು ಒಗ್ಗೂಡಿಸಿಕೊಂಡು ಜಾತ್ಯಾತೀತ ಜನತಾದಳ ಸಮ್ಮಿಲನ ಕಾರ್ಯಕ್ರಮಕ್ಕೆ ಒಂದು ಸುಸಜ್ಜಿತವಾದಂತಹ ವೇದಿಕೆ ನಿರ್ಮಾಣ ಮಾಡಿ ಬೇರೆ ಪಕ್ಷಗಳ ಒಂದು ಧ್ವಜ ಆಗ್ತಾ ಇದ್ರು ಕೂಡ ಅದಕ್ಕಿನ ಒಂದು ಹೆಚ್ಚಿಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಮೇಲ್ಮಟ್ಟದಲ್ಲಿ ಆಗ್ತಾ ಇದೆ ನಮ್ಮ ಧ್ವಜ. ಇದು ಮುಂದಿನ ಕೋಲಾರ ವಿಧಾನಸಭಾ ಕ್ಷೇತ್ರದ ಮುಂದಿನ ಭವಿಷ್ಯದ ಒಂದು ದಿಕ್ಸೂಚಿ ಅಂತ ಹೇಳಿ ಬಯಸ್ತದೆ. ಅದೇ ಮೇಲ್ಮಟ್ಟದಲ್ಲಿ ಹಾರಾಟ ಆಗ್ತಾ ಇರಬೇಕು ನಮ್ಮ ಕಾಯ್ತಾ ಇದೆ. ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರ ಅಲ್ಲ, ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ಜಾತ್ಯಾತೀತ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಮಾಡಲಿಕ್ಕೆ ನಿಮ್ಮ ನಮ್ಮೆಲ್ಲರ ಸತತ ಪ್ರಯತ್ನ ಇರಬೇಕು ಅಂತ ಇವತ್ತು ಹೇಳಿ ಬಯಸ್ತದೆ. ಕಳೆದ 75 ವರ್ಷಗಳಲ್ಲಿ 2 ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು, ಒಂದು ಪಕ್ಷ ಜಾತಿ ಸಮುದಾಯಗಳನ್ನ ಹೊಡೆದು ಹೊಡೆದು ಆಳೋ ನೀತಿ ಅನುಸರಿಸಿದ್ರೆ ಇನ್ನೊಂದು ಪಕ್ಷ ಕಚ್ಚಾಡೋ ಒಬ್ಬರು ನೀತಿ. ನಾನು ಸಿಎಂ ಆಗಬೇಕು, ನಾನು ಸಿಎಂ ಆಗಬೇಕು. ಯಾರು ಸಿಎಂ ಆಗ್ತಾರೆ ಗೊತ್ತಿದ್ದಿಲ್ಲ, ಒಟ್ಟಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿ ಆಗ್ತಾರೆ ಅನ್ನೋ ನಿಟ್ಟಲ್ಲಿ ಸಂದರ್ಭ ಹೇಳಿ ಬಯಸ್ತಾರೆ. ಪ್ರಾದೇಶಿಕ ಪಕ್ಷ ಜಾತ್ಯಾತೀತ ಜನತಾದಳ ನಮ್ಮೆಲ್ಲರ ರೈತರ ಪಕ್ಷ, ಬಡವರ ಪಕ್ಷ, ಹಿಂದುಳಿದವರ ಪಕ್ಷ ಎಲ್ಲರನ್ನೂ ಕೂಡ ಒಗ್ಗೂಡಿ ಒಂದು ಸಮಾನ ಮನಸ್ಸಲ್ಲಿ ಸಾಮಾಜಿಕ ನ್ಯಾಯ ನೀಡುವ ನಿಟ್ಟಲ್ಲಿ ಒಂದು ಅಸಾಮಾನ್ಯ ಒಂದು ಪ್ರಯತ್ನ ಏನು ಮಾಡ್ತಿದ್ದಾರೆ ಅವರಿಗೆ ನಿಮ್ಗೆ ಗೊತ್ತಿರಲಿ. 2 ಸಾರಿ ಹೃದಯ ಚಿಕಿತ್ಸೆ ಆಗಿದೆ, ಆದರೂ ಕೂಡ 6.5 ಕೋಟಿ ಕರ್ನಾಟಕದ 6.5 ಕೋಟಿ ಜನರ ಹಿತದೃಷ್ಟಿಯಿಂದ ದಿನದ 24 ಗಂಟೆ ಕೂಡ ಸತತ ಪ್ರಯತ್ನದಲ್ಲಿ ಕ್ಷೇತ್ರದ ಮೂಲೆ ಮೂಲೆ ಹೋಗಿ ಗ್ರಾಮದಲ್ಲಿ ಸುತ್ತಿ ನಮ್ಮ ಜನತೆಯ ಒಂದು ಹಿತ ಕಾಪಾಡಿಕೊಳ್ಳುವ ನಿಟ್ಟಲ್ಲಿ ಪಂಚರತ್ನ ಯೋಜನೆ 2023ರ ಅಧಿಕಾರಿಗೆ ತರುವಂತಹ ಒಂದು ಯೋಜನೆ ಆಗ್ತದೆ. ನಿಮ್ಗೆಲ್ಲ ಗೊತ್ತಿರಲಿ, ಬೇರೆಯವರು ಪಕ್ಷಗಳು ಒಂದು ಓಟ್ ಹಾಕೊಳ್ತಾರೆ, 5 ವರ್ಷ ನಮ್ಮ ನಿಂತು ತಗೊಳ್ತಾರೆ. ಆದ್ರೆ ಇಲ್ಲಿ ಕುಮಾರ ಸರ್ಕಾರಕ್ಕೆ ಯಾಕಂದ್ರೆ 1 ಓಟ್ ಹಾಕಿ 5 ಪಂಚರತ್ನ ಯೋಜನೆಗಳು ಸಿಗ್ತಾರೆ. ಇದು ಜಾತ್ಯಾತೀತ ಜನತಾದಳದ ಒಂದು ಧ್ಯೇಯ ಘೋಷಗಳು.